ಆಯ್ತು ನೀವು ಹೋಗಲ್ಲ ಅಂತ ಹೇಳಿದ್ರೆ ಪ್ರಶ್ನೆ ಪಡ್ತಿದ್ರೆ ನಿಮ್ಮ ಮೇಲೆ ಏನಾದರೂ ರಾಜಕೀಯವಾಗಿ ಒತ್ತಡ ಆಗುವಂಥದ್ದು ಅಥವಾ ನಿಮ್ಮ ಮೇಲೆ ಅನೇಕ ಕೆಲವೊಂದಿಷ್ಟು ಕೇಸ್ಗಳು ಬಂದಿದ್ದಾವೆ ಅಂತ ಡಿ ಕೆ ಶಿವಕುಮಾರ್ ಅವರಾಗಲಿ ಸಿದ್ದರಾಮಯ್ಯನವರಾಗಲಿ ಇಡಿ ಅವರ ಸಚಿವ ಸಂಪುಟ ಆಗಲಿ ನನಗೆ ತೊಂದರೆ ಕೊಡಬೇಕು ಅಂತ ಏನನ್ನ ಅವ್ರಿಗೆ ಅನಿಸಿದ್ರೆ ಬೇಕಾದ್ರೆ ನನ್ನನ್ನು ಜೈಲಲ್ಲಿಟ್ಟು 5 ವರ್ಷ ನನ್ನ ಕ್ಷೇತ್ರನ ಅಭಿವೃದ್ಧಿ ಮಾಡಿಕೊಟ್ರೆ ಸಾಕು. ಒಂದು ವೇಳೆ ನೀನು ರಾಜೀನಾಮೆ ಕೊಟ್ಟರೆ ನಾವು ಕೆಲಸ ಮಾಡ್ತೀವಿ ಕ್ಷೇತ್ರಕ್ಕೆ ಅನ್ನಂಗಿರ ಅದಕ್ಕೂ ಸಿದ್ಧವಾಗಿದ್ದೀನಿ. ಕಾಂಗ್ರೆಸ್ ಸರ್ ಅಂಥ ಪರಿಸ್ಥಿತಿ ಬಂದರೆ ರಾಜಕೀಯ ಆವತ್ತೇ ಬೇಡ ಅಂತ ಹೇಳ್ಬಿಡ್ತೀನಿ. ನಾನು ಬಿ ಜೆ ಪಿ ಪಕ್ಷಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇನೆ. ಹದಿನೇಳು ಜನದಲ್ಲಿ 16 ಜನ ಹೋಗ್ತಾರ ಬಿಡ್ತಾರೋ ನನಗೆ ಗೊತ್ತಿಲ್ಲ, ನಾನು ಹೋಗಲ್ಲ. ನೋಡಿ, ಡಿ ಕೆ ಶಿವಕುಮಾರ್ ಆಗಲಿ, ಡಿ ಕೆ ಸುರೇಶ್ ಆಗಲಿ, ಸಿದ್ದರಾಮಯ್ಯನವರಾಗಲಿ, ಪರಮೇಶ್ವರ್ ಅವರಾಗಲಿ, ವೈಯಕ್ತಿಕವಾಗಿ ಯಾರ ಜೊತೆಯಲ್ಲೂ ನನಗೆ ಯಾವ ದ್ವೇಷನೂ ಇಲ್ಲ. ರಾಜಕೀಯವಾಗಿ ನನ್ನ ಕ್ಷೇತ್ರದಲ್ಲಿ ಅವರು ಶಕ್ತಿ ಮೀರಿ ಸೋಲ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ತಾಯಿ ರಾಜರಾಜೇಶ್ವರಿ ಆಶೀರ್ವಾದ, ಆರ್ ಆರ್ ನಗರದ ಮತದಾರ ದೇವರುಗಳು ಅವರು ಕೊಟ್ಟಂಥ ಮತಭಿಕ್ಷೆಯಿಂದ ನಾನು ಶಾಸಕನಾಗಿದ್ದೇನೆ. ಅವ್ರ ಋಣ ತೀರಿಸೋ ಕೆಲಸ ನಾನು ಮಾಡ್ತೀನಿ. ಅಧಿಕಾರಕ್ಕೋಸ್ಕರ ಹೋಗೋಂಥ ಕೆಲಸ ನಾನು ಮಾಡಲ್ಲ, ವಿರೋಧ ಪಕ್ಷದಲ್ಲಿ ನಾನು ಕೆಲಸ ಮಾಡ್ತೀನಿ. ಬಿ ಜೆ ಪಿ ಪಕ್ಷ ಭಾಳ ಗೌರವಯುತವಾಗಿ ನೋಡ್ತಾ ಐತೆ. ಯಾರಿಗೂ ಏಕವಚನದಲ್ಲಿ ಇವತ್ತವರೆಗೂ ಮಾತಾಡಿಲ್ಲ. ಬಿ ಜೆ ಪಿ ಪಕ್ಷದಲ್ಲಿ ರಾಜ್ಯಾಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ ಅವರು ಒಂದು ದಿನ ಒಬ್ಬ ಶಾಸಕನಿಗಾಗಲಿ ಒಬ್ಬ ಕಾರ್ಯಕರ್ತನಿಗಾಗಲಿ ಏನೋ ಬಾರ ಅಂತ ಇವತ್ತವರೆಗೂ ಮಾತಾಡಿಲ್ಲ. ಭಾಳ ಗೌರವಯುತವಾಗಿ ಒಬ್ಬ ಸಣ್ಣ ವ್ಯಕ್ತಿ ಇದ್ರೂ ಸಹ ಬನ್ನಿ ಹೋಗಿ ಕುಳ್ತುಕೊಳ್ಳಿ ತಾವು ನಾವು ಅಂತ ಮಾತಾಡ್ತಾರೆ. ಆ ಗೌರವ ನಮ್ಗೆ ಇಲ್ಲಿ ಸಿಗ್ತಾ ಇದೆ. ಈಗ ಅದಕ್ಕೆ ಈಗಾಗಲೇ ಉತ್ತರ ಕೊಟ್ಟು ಆಗಿದೆಯಲ್ಲ, ಬೇಕಾದು ನೀವು 2023 ಆಗಸ್ಟ್ ತಿಂಗಳಲ್ಲಿ ಇದ್ದೀರಿ, ಆಗಸ್ಟ್ ತಿಂಗಳು ತಗೊಳ್ರಿ, ಹಳೇದನ್ನು ತೊಗೊಂಡು ಯಾಕೆ ಹಿಂದಕ್ಕೆ ಹೋಗ್ತೀವಿ? ಅದೆಲ್ಲ ಕೊಟ್ಟಾಗಿದೆ, ಈಶ್ವರಪ್ಪನವರು ಅದಕ್ಕೆ ಪ್ರತಿಕ್ರಿಯೆ ಮಾಡಿದ್ದಾರೆ. ಅದ್ರ ಬಗ್ಗೆ ಯಾಕೆ ಚರ್ಚೆ ಮಾಡೋದು?